ಹಾಯ್ ಫ್ರೆಂಡ್ಸ್, ಇವತ್ತು ಟಾಪಿಕ್ನಲ್ಲಿ ಅಕ್ಕಿಗಳನ್ನ ಈ ಚಳಿಗಾಲದಲ್ಲಿ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಚಳಿಗಾಲದಲ್ಲಿ ಹೆಂಗೆ ಆರೈಕೆ ಮಾಡೋದು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇದಾಗಿ ಚಳಿಗಾಲದಲ್ಲಿ ಕಾಯಿಲೆಗಳು ಬರೋದು ಜಾಸ್ತಿ, ಯಾಕಂದರೆ ಅಕ್ಕಿಗಳಿಗೆ ಡೈಜೆಷನ್ ಬೇಗ ಆಗೋದಿಲ್ಲ ತಿಂದಿದ್ದ ಕಾಳುಗಳು. ಸೊ ಅದು ಜಾಸ್ತಿ ಹೊತ್ತು ಹೊಟ್ಟೆಲಿರೋದ್ರಿಂದ ಬಾಡಿಲಿರೋ ಎನರ್ಜಿ ಎಲ್ಲ ಹೊಟ್ಟೆಗೆ ಸಪ್ಲೈ ಆಗಿ ಸ್ವಲ್ಪ ವೀಕ್ ಆಗ್ತವೆ ಅಕ್ಕಿಗಳು. ಆಮೇಲೆ ಈ ಕೋಲ್ಡ್ ಆಗ್ತದೆ, ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಬರ್ತದೆ, ಆಮೇಲೆ ಲೂಸ್ ಮೋಷನ್ಸ್ ಆಗುತ್ತೆ ಡೈಜೆಷನ್ ಇಶ್ಯೂಯಿಂದ. ಇನ್ನೂ ಕೆಲವು ಅಕ್ಕಿಗಳಿಗೆ ಕೋಲ್ಡ್ ಜಾಸ್ತಿಯಾಗಿ ಕಫ ಕಟ್ಕೊಂಡು ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ, ಕಾಲಲ್ಲಿ ಕೈಯ ರೆಕ್ಕೆಗಳಲ್ಲಿ ಗಂಟೆಗಳು ಬರ್ತವೆ, ಈ ರೀತಿ ಹಲವಾರು ಕಾಯಿಲೆಗಳು ಬರ್ತವೆ. ಇದನ್ನ ಎಲ್ಲ ಪ್ರಿವೆಂಟ್ ಮಾಡೋದಕ್ಕೆ, ಅಂದರೆ ಕಂಟ್ರೋಲ್ ಮಾಡೋದಕ್ಕೆ ಚಳಿಗಾಲದಲ್ಲಿ ಈ ನೀಲಗಿರಿ ಮದ್ದಲ್ಲಿ ಒಂದು ತೈಲ ಮಾಡ್ತಾರೆ, ಈಕಲಿಪ್ಟಸ್ ಆಯಿಲ್ ಅಂತ, ನೀಲಗಿರಿ ತೈಲ ಅಂತಾರೆ ಅದು. ಅಥವಾ ಈಪ್ಲಿಸ್ ಮರ ಇಲ್ಲಾಂದರೆ ನೀಲಗಿರಿ ಮರದಲ್ಲಿ ಎಲ್ಲ ಒಂದೇ ಹೆಸರು ಅದು. ಅದರಲ್ಲಿಂದ ಸ್ಟೆರ್ಲೈಸ್ ಮಾಡಿ ಎಣ್ಣೆ ತೆಗಿತಾರೆ. ಈ ಎಣ್ಣೆದು ಒಳ್ಳೆ ಆಯುರ್ವೇದಿಕ್ ಪ್ರಾಪರ್ಟೀಸ್ ಇದೆ ಇದು ಕೋಲ್ಡ್ಗೆ. ಇದೇ ಒಂದು ಜರ್ಮನ್ ಕಂಪ್ನಿ ಇದೇ ಒಂದು ನೀಲಗಿರಿ ತೈಲನ ಯೂಸ್ ಮಾಡಿಕೊಂಡು ಒಂದು ಬ್ರಾಂಚೋ ಪ್ಲಸ್ ಅಂತ ಒಂದು ಔಷಧಿನ ಕಂಡುಹಿಡಿದಿದೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ಗೆ. ಈ ಎಸ್ಪೆಷಲಿ ಅಕ್ಕಿಗಳಿಗೋಸ್ಕರನೇ ಮಾಡಿರೋದು ಅದನ್ನು. ಇದರಲ್ಲಿ ಅವರು ಯೂಸ್ ಮಾಡಿರೋದು ಮೇಯ್ನಾಗಿ ನೀಲಗಿರಿ ತೈಲ, ಆಮೇಲೆ ರೋಸ್ ಆಯಿಲು, ಆಮೇಲೆ ಮೆಂಥಾಲ್ ಯೂಸ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಮಾತ್ರ ಇದನ್ನು ಯಾರೂ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಇದಕ್ಕೆ. ಬಟ್ ಇದು ತುಂಬ ಒಳ್ಳೆ ಇದು ಔಷಧಿ ಇದು ಕೋಲ್ಡ್ಗೆ. ನಮ್ಮ ಲಾಫ್ಟ್ಗಳಲ್ಲಿ ಯೂಸ್ ಮಾಡೋದ್ರಿಂದ ಅಕ್ಕಿಗಳಲ್ಲಿ ಆಗುವಂಥ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ನ ಕಂಟ್ರೋಲ್ ಮಾಡ್ಬೋದು, ಕೋಲ್ಡನ್ನ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಅಕ್ಕಿಗಳು ಕಾಲು ಹೇಳ್ಕೊತವೆ ಕೋಲ್ಡ್ ಜಾಸ್ತಿ ಆದರೆ, ಕೋಲ್ಡ್ನಿಂದ ಏನೇನು ಬರುತ್ತೆ ಪ್ರಾಬ್ಲಮ್ಸು ಅವೆಲ್ಲ ಕಂಟ್ರೋಲ್ ಮಾಡ್ಬೋದು. ನೋಡಿ ಇಲ್ಲಿ ಆ ಒಂದು ಜರ್ಮನ್ ಕಂಪ್ನಿ ಯೂಸ್ ಮಾಡಿರೋದು ಇಂಡಿಕೇಷನ್, ಬ್ರಾಂಚೋ ಪ್ಲಸ್ ಈಸ್ ಅ ವೆಲ್ ಬ್ಯಾಲೆನ್ಸ್ಡ್ ಫಾರ್ಮುಲೇಷನ್ ಬೇಸ್ಡ್ ಆನ್ ಡಿಫ್ರೆಂಟ್ ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ಬಿಟ್ಟು, ಈಕಲಿಪ್ಟಸ್ ಆಯಿಲು, ಮೆಂಥಾಲು, ಆಮೇಲೆ ಪೆಪ್ಪರ್ಮಿಂಟ್ ಅಂದರೆ ಅದೇ ರೋಸ್ ಆಯಿಲು ಅದನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಅದೇ ನೀಲಗಿರಿ ತೈಲನ ನಿಮ್ಮ ಅಕ್ಕಿಗಳು ಯಾವುದನ್ನು ಅಕ್ಕಿಗಳು ಕಾಲು ಎಳ್ಕೊಂಡಿದ್ರೆ ಅಥವಾ ಕಾಲಲ್ಲಿ ಗಂಟೆಗಳು ಬಂದಿದ್ದರೆ ಈ ಥರ ಒಂದು ಎರಡು ಡ್ರಾಪ್ ಹಾಕ್ಕೊಂಡು ದಿನ ಬೆಳಗ್ಗೆ ಸಾಯಂಕಾಲ ಎರಡೆರಡು ಟೈಮ್ ಆಗ್ತಾ ಬಂದರೆ ಕಾಲು ಎಳ್ಕೊಂಡಿರೋದು ಕಮ್ಮಿ ಆಗುತ್ತೆ. ಸ್ವಲ್ಪ ಕ್ಯಾಲ್ಸಿಯಂ ಇಲ್ಲ ಮಲ್ಟಿವಿಟಮಿನ್ ಏನಾದರೂ ಕೊಟ್ಕೊಂಡು ಇದು ಹಾಕ್ಕೊಂಡು ಬಂದರೆ ಸಾಕು, ಹೆಣ್ಣುಗಳು ಕಾಲು ಎಳ್ಕೊಂಡ್ಬಿಡ್ತವೆ ಸುಮಾರು ಅಕ್ಕಿಗಳು ಸುಮಾರು ಜನ ಹೇಳ್ತಾರೆ. ಅಂಥವಕ್ಕೆ ಈ ಥರ ಹಚ್ಕೊಂಡ್ರೆ ಈ ಕಾಲು ಎಳ್ಕೊಂಡಿರೋ ಪ್ರಾಬ್ಲಮ್ಮು ಒಂದು 3-4 ಡೇಸಲ್ಲಿ ಸಾಲ್ವ್ ಆಗುತ್ತೆ, ಅಕ್ಕಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದೊಂದು ಮೈನು, ಯಾಕಂದರೆ ಈ ನೀಲಗಿರಿ ತೈಲ ಒಳ್ಳೆ ಈಟ್ ಕೊಡುತ್ತೆ. ಪ್ಲಸ್ ಅಂದರೆ ಈ ಶ್ವಾಸಕೋಶದಲ್ಲಿ ಏನಾದರೂ ಕಫ ಕಟ್ಕೊಂಡಿದ್ರೆ, ಕಫ ಮೂಗಲ್ಲಿ ಏನಿದ್ರೆ ಎಲ್ಲ ಕ್ಲೀನಾಗಿ ರಿಮೂವ್ ಮಾಡಿಬಿಡುತ್ತೆ. ಒಂದು ಅಡ್ವಾಂಟೇಜ್ ಇದರಲ್ಲಿ. ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಯಾವ ರೀತಿ ಮಾಡಬೇಕಂದ್ರೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ನ, ಈ ರೀತಿ ಒಂದು ಎಲ್ಲ ಲಾಫ್ಟಲ್ಲೂ ಒಂದು ಸ್ಟೌವ್ ಇಕ್ಕಿರ್ತೀರ ಬಿಸಿನೀರು ಕೊಡೋದಕ್ಕೆ ಚಳಿಗಾಲದಲ್ಲಿ ಅಂತ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತೀರ. ಅದರಲ್ಲಿ ನೋಡಿ ಈ ರೀತಿ ಒಂದು ಲೀಟ್ರ್ ನೀರು ಹಾಕ್ಬಿಟ್ಟು ಇದೊಂದು 5 ml ನೀಲಗಿರಿ ತಲೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಈ ಆವಿ ಬರುತ್ತಲ್ಲ ಆವಿ ಲಾಫ್ಟೆಲ್ಲ ಸರ್ಕ್ಯುಲೇಟ್ ಆಗಬೇಕು. ಅದು ಫುಲ್ಲು ನೀರು ಡ್ರೈ ಆಗೋವರೆಗೂ ಕುದಿಸ್ತಾನೆ ಇರಿ. 1 hr 1.25 ಗಂಟೆ ಕುದಿಸಿದ್ರೆ 1 liter ನೀರೆಲ್ಲ ಆವಿ ಆಗಿಬಿಟ್ಟು ಲಾಫ್ಟ್ ಫುಲ್ ಸರ್ಕ್ಯುಲೇಟ್ ಆಗುತ್ತೆ. ಇದನ್ನು ಮಾಡೋದು ನೈಟ್ ಟೈಮ್ ಮಾಡಬೇಕು. ನೀವು ಲಾಫ್ಟ್ ಮುಚ್ಚೋವಾಗ ಕಿಟಕಿಗಳು ಬಾಕ್ಲಿ ಎಲ್ಲ ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿಬಿಟ್ಟು ಲಾಫ್ಟಲ್ಲಿ ಆವಿ ಕೊಡೋದ್ರಿಂದ ಇದೆಲ್ಲ ಅಕ್ಕಿಗಳು ಉಸಿರಾಡಿ, ಅಕ್ಕಿಗಳಲ್ಲಿ ಏನಾದರೂ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಇದ್ದರೆ, ಲಂಗ್ಸಲ್ಲಿ ಏನಾದರೂ ಮ್ಯೂಕಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ಇಲ್ಲ ಇನ್ ಕೇಸು ನಿಮ್ಮ ದಾವಡಿಗಳಲ್ಲಿ ಕರೆಂಟ್ ಸ್ಟೌವ್ ಏನೂ ಇಲ್ಲ ಅಂದರೆ ಈ ಥರ ಒಂದು ಗುಡ್ ನೈಟ್ ಕಾಯಿಲ್ ತಗೊಳ್ಳಿ, ಅದ್ರ ತುಂಬ ಫಿಲ್ ಮಾಡಿ. ನಾನಿದ್ರಲ್ಲಿ ನೋಡಿ ಇವಾಗ ನೀಲಗಿರಿ ತೈಲ ಮತ್ತು ಬೇವಿನ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಡೈಲಿ ನೈಟ್ ಟೈಮು ಒಂದು 2-3 hrs ಆನ್ ಮಾಡ್ತೀನಿ, ಯಾಕಂದರೆ ಇದು ಬೇಗ ರೂಮೆಲ್ಲ ಸ್ಪ್ರೆಡ್ ಆಗಲ್ಲ. ಸೊ ಅದರಿಂದ ಒಂದು 4 hrs ನಾವು ಆನಲ್ಲಿ ಇಡಬೇಕಾಗತ್ತೆ. ಒಂದು 6 ಗಂಟೆಗೆ ಆನ್ ಮಾಡಿಬಿಟ್ರೆ 10 ಗಂಟೆಗೆ ನಾನು ಆಫ್ ಮಾಡಿಬಿಡ್ತೀನಿ ಲಾಫ್ಟ್ ಮಲಗೋವಾಗ. ಜಾಸ್ತಿ ಬೇಡ, ಅಕ್ಕಿಗಳಿಗೆ ಜಾಸ್ತಿ ಹೀಟ್ ಆಗಿಬಿಡುತ್ತೆ ಇದು ನೈಟೆಲ್ಲ ಆನ್ ಮಾಡಿದ್ರೆ. ಬಟ್ ಒಂದು 4 hrs ಆನ್ ಮಾಡಿದ್ರೆ ಬೆಳಗ್ಗೆವರೆಗೂ ಅದರ ಎಫೆಕ್ಟ್ ಇರ್ತದೆ ಲಾಫ್ಟಲ್ಲಿ. ಇದು ಒಂದು ಆಪ್ಷನ್ನು. ಇದು ಎರಡನೇ ಆಪ್ಷನ್ ಅಂದರೆ ಇದು ಮೂರನೇ ಆಪ್ಷನ್ನು ನೋಡಿ. ಈ ರೀತಿ ನೀಲಗಿರಿ ಸೊಪ್ಪು ತೊಗೊಂಬನ್ನಿ, ಕರ್ಪೂರದ ಸೊಪ್ಪು ಎಲೆ ಚಿಗರೆಲೆಗಳು ತೊಗೊಂಬಂದ್ಬಿಟ್ಟು
ಎಲ್ಲ ಕಿತ್ಕೊಂಡ್ಬಿಟ್ಟು ಅಕ್ಕಿಗಳನ್ನ ಈ ಸ್ನಾನಕ್ಕೆ ಬಿಡೋವಾಗ ಈ ಎಲೆಗಳನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸೇಮ್ ಅದನ್ನು ಅಷ್ಟೇ, ಒಂದು ಲೀಟ್ರ್ ನೀರು ಹಾಕಿಬಿಟ್ಟು ಅರ್ಧ ಲೀಟ್ರ್ ಇಲ್ಲ ಕಾಲು ಲೀಟ್ರ್ ನೀರು ಹಾಕೋವರೆಗೂ ಚೆನ್ನಾಗಿ ಕುದಿಸ್ತಾ ಬಂದರೆ ಇದರಲ್ಲಿರೋಂಥ ಒಂದು ಮೆಡಿಸಿನಲ್ ಪ್ರಾಪರ್ಟೀಸು ಬಿಟ್ಕೊತದೆ. ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಇದೆ, ಪ್ಲಸ್ ಆ್ಯಂಟಿವೈರಲ್ ಡ್ರಗ್ ಅಂತ ಏನು ಹೇಳ್ತೀರಿ ಈ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು, ಆಮೇಲೆ ಮೈಕೈ ನೋವಿಗೆ ಸಂಬಂಧಪಟ್ಟಿದ್ದು ಆ ಒಂದು ಕಂಟೆಂಟ್ಸ್ ಇರೋದ್ರಿಂದ ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಅಕ್ಕಿಗಳು ಸ್ನಾನಕ್ಕೆ ಬಿಟ್ಟವಾಗ ಈ ನೀರನ್ನ ಅದರಲ್ಲಿ ಒಂದು ನೀವೇನು ನೀರು ಹಾಕಿರ್ತೀರಾ ಆ ನೀರನ್ನ ಮಿಕ್ಸ್ ಮಾಡಿಬಿಟ್ರೆ ಅಕ್ಕಿಗಳು ಅದರಲ್ಲಿ ಚೆನ್ನಾಗಿ ಸ್ನಾನ ಮಾಡ್ಕೊತವೆ. ಸ್ನಾನ ಮಾಡಿಕೊಂಡು ಅಕ್ಕಿಗಳು ಅದು ನೀರನ್ನ ಕುಡಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ನೀವೇನು ಮಾಡಬೇಕಂದ್ರೆ ಈ ತೈಲನ ಹಾಕ್ಬಿಡ್ಬೇಡಿ, ಅದು ತೈಲ ಫುಲ್ ಪವರ್ಫುಲ್ ಇರ್ತದೆ, ಅದನ್ನು ನೀರಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ಅಕ್ಕಿಗಳು ಕುಡಿದ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ನೀಲಗಿರಿ ತೈಲನ ಬರೀ ನೀವು ಆವಿ ಕೊಡೋದಕ್ಕೆ ಮಾತ್ರ ಯೂಸ್ ಮಾಡಬೇಕಷ್ಟೇ, ಅಂದರೆ ಅದನ್ನು ಪ್ರಿವಿಯಸ್ ತೋರಿಸಿದ್ವಲ್ಲ ಆ ರೀತಿ ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಲಾಫ್ ಫುಲ್ಲು ಆವಿ ಸ್ಪ್ರೆಡ್ ಆಗೋಂಗೆ ಕುದಿಸ್ಕೋಬೋದು. ಇದನ್ನು ಅಕ್ಕಿಗಳಿಗೆ ಇಟ್ಟರು ಕುಡಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಅದರಿಂದ ಈ ರೀತಿನ ಸ್ನಾನಕ್ಕೆ ಬಿಡೋಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಇದನ್ನು. ಈ ರೀತಿ ನೋಡಿ, ಒಂದು ಲೀಟ್ರ್ ನೀರು ಒಂದು ಕಾಲು ಲೀಟ್ರ್ ಆದಮೇಲೆ, ಕಾಲು ಲೀಟ್ರ್ ಅರ್ಧ ಲೀಟ್ರ್ ಆದಮೇಲೆ ನೀವು ಅಕ್ಕಿಗಳು ಸ್ನಾನಕ್ಕೆ ಬಿಡ್ತೀರಲ್ಲ ಈ ಚಳಿಗಾಲದಲ್ಲಿ ಬಿಸಿಲಿರೋವಾಗ, ಅಂತ ಬಿಸಿಲಲ್ಲಿ ಸ್ನಾನಕ್ಕೆ ಬಿಟ್ಟವಾಗ ಇದನ್ನು ಹಟ್ಬಿಟ್ರೆ ಇದರಲ್ಲಿ ಸ್ನಾನ ಮಾಡಿಬಿಟ್ಟು ಅಕ್ಕಿಗಳು ಬಾಡಿಯಲ್ಲಿ ಫೆದರ್ಸ್ಗೆ, ಆಮೇಲೆ ಮೈಕೈ ನೋವು, ಕಾಲುಗಳಲ್ಲಿ ಏನಾದರೂ ಕಾಲುಗಳು ಎಳ್ಕೊಂಡ್ರು ಪೈನು ಆ ಥರ ಇದ್ದರೆ ಎಲ್ಲ ರಿಲೀವ್ ಆಗುತ್ತೆ. ಪ್ಲಸ್ ಏನಾದರೂ ಕಫ ಕಟ್ಕೊಂಡು ರೆಸ್ಪಿರೇಟ್ರಿ ಪ್ರಾಬ್ಲಮ್ ಇದ್ರೂ ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್. ಆಮೇಲೆ ಅಕ್ಕಿಗಳನ್ನ ಕಂಡೀಷನ್ ಆಗಿ ಹೆಲ್ತಿಯಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಚಳಿಗಾಲದಲ್ಲಿ. ನೋಡಿ, ಇಲ್ಲಿ ಕಾಯಿಸ್ತಾ ಇದ್ದೀನಿ. ಸೇಮ್ ಟೆಕ್ನಾಲಜಿನೇ ಜರ್ಮನ್ ಕಂಟ್ರೀಸಲ್ಲಿ, ಅಂದರೆ ಬೇರೆ ಕಂಟ್ರೀಸಲ್ಲಿ ಯೂಸ್ ಮಾಡಿಕೊಂಡು ಅವ್ರು ಡೈರೆಕ್ಟ್ ನಮ್ಮನ್ನ ಈ ಥರ ನೀಲಗಿರಿ ತೈಲನ ತೆಗೆದುಬಿಟ್ಟು ಅವ್ರು ಮೆಡಿಸಿನ್ನೇ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ ಗೌರ್ಮೆಂಟು, ಮೆಡಿಸಿನ್ ಮಾಡಿ ಈವನ್ ರೇಸಿಗೆ ಬಿಡೋ ಅಕ್ಕಿಗಳಿಗೆ ಕೂಡ ಆ ಬ್ರಾಂಚ್ ಆಫ್ ಪ್ಲೇಸ್ ಅನ್ನೋದನ್ನು ನಾನು ಸುಮಾರು ಜನನ ಕೇಳಿದೆ. ಯು ಕೆಯಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಕೇಳಿದೆ ಏನಕ್ಕೆ ಯೂಸ್ ಮಾಡ್ತೀರಿ ಇದನ್ನು ಅಂದಾಗ, ರೇಸಿಂಗ್ ಸೀಸನಲ್ಲಿ ನಾವಿಲ್ಲಿ ದಮ್ ಕೂರ್ಸೋಕ್ಕೆ ಧನಿಯಾ ನೀರೆಲ್ಲ ಹೆಂಗೆ ಮಾಡ್ತೀವಿ, ಅವ್ರು ಇದನ್ನು ಎರಡೆರಡು ಡ್ರಾಪ್ ಹಾಕ್ತಾರಂತೆ ಬ್ರಾಂಚ್ ಆಫ್ ಪ್ಲೇಸ್ ಅನ್ನೋದನ್ನು. ಅವರಂದರೆ ಡಿಸ್ಟಿಲ್ಡ್ ಮಾಡಿದ್ದಾರೆ, ಏನಂದರೆ ಈ ರೋಸ್ ಆಯಿಲ್ನ ಮಿಕ್ಸ್ ಮಾಡಿ ಪ್ಲಸ್ ಮೆಂಥಾಲ್ನ ಮಿಕ್ಸ್ ಮಾಡಿ ಆಮೇಲೆ ಈ ನೀಲಗಿರಿ ತೈಲದ ಪವರ್ ಎಲ್ಲ ಕಮ್ಮಿ ಮಾಡಿ ಅಕ್ಕಿಗಳಿಗೆ ಏನು ಡೋಸ್ ಹೋಗ್ಬೇಕೋ ಅಷ್ಟು ಡೋಸ್ನಲ್ಲಿ ಮಾಡಿದ್ದಾರೆ. ಸೊ ಯೂಸ್ ಮಾಡ್ಬೋದು. ಇಲ್ಲೆಲ್ಲ ಅದನ್ನು ಮಾಡಿಲ್ಲ, ಆದ್ದರಿಂದ ನೀವು ಯಾರನ್ನು ನೀಲಗಿರಿ ತೈಲನ ಅಕ್ಕಿಗಳ ಬಾಯಿಗೆ ಹಾಕಕ್ಕೆ ಹೋಗಬೇಡಿ. ಆವಿ ಕೊಡಿ, ಆಮೇಲೆ ಕರ್ಪೂರದ ಎಲೆಗಳನ್ನ ಕಾಯಿಸ್ಬಿಟ್ಟು ಸ್ನಾನಕ್ಕೆ ಬಿಡಿ, ಸಾಕು. ಅಷ್ಟಲ್ಲೇ ಚೆನ್ನಾಗಿ ಕೆಲಸ ಮಾಡುತ್ತೆ, ಯಾಕಂದರೆ ಇದು ಪ್ಯೂರ್ ರೋಸ್ ಇದು ನೀಲಗಿರಿ ತೈಲ ಆಗಿರೋದ್ರಿಂದ ಪವರ್ ಜಾಸ್ತಿ ಇರುತ್ತೆ. ಪ್ಲಸ್ ಇನ್ನೊಂದೇನೆಂದರೆ ಇದರಿಂದ ಅಡ್ವಾಂಟೇಜು, ಈಗ ನೀವು ಸೀಲಕ್ಕೆ ಬಿಡೋವಾಗ ಅಕ್ಕಿಗಳನ್ನ ರೆಡಿ ಮಾಡ್ತಾ ಇರ್ತೀರ, ಇನ್ನೇನು ನಾಳೆ ಸ್ನಾನ ಅಕ್ಕಿ ನಾಳೆ ಸೀಲಕ್ಕೆ ಬಿಡಬೇಕಂದ್ರೆ ಮಾರನೇ ದಿನ ಹಿಂದಿನ ದಿನ ಉಡಾನ್ ಬಿಟ್ಟು ಇವತ್ತು ಸ್ನಾನಕ್ಕೆ ಬಿಟ್ಟಿರ್ತೀರ, ಶನಿವಾರ ಸ್ನಾನಕ್ಕೆ ಬಿಡ್ತೀರಲ್ಲ, ಆ ಟೈಮಲ್ಲಿ ನೀಲಗಿರಿ ತೈಲದ ಈ ಕರ್ಪೂರದ ಎಲೆಗಳನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಈ ರೀತಿ ಅಕ್ಕಿ ಸ್ನಾನಕ್ಕೆ ಬಿಡೋದ್ರಿಂದ ಮೈಕೈ ನೋವೆಲ್ಲ ಹೋಗ್ಬಿಟ್ಟು, ಯಾಕಂದರೆ ಹಿಂದಿನ ದಿನ ಆಡಿರ್ತದೆ ಅಕ್ಕಿ ಉಡಾನಕ್ಕೆ ಬಿಟ್ಟಿರ್ತೀರ, ಬಾಡಿ ಪೈನ್ಸ್ ಎಲ್ಲ ಹೋಗ್ಬಿಟ್ಟು ಎದೆ ಊತ ಏನಾದರೂ ಬಂದಿದ್ದರೆ, ಮಸಲ್ ಪೈನು ಮಸಲ್ ಕ್ರ್ಯಾಂಕ್ಸ್ ಏನಾದರೂ ಇದ್ದರೆ, ಅಂದರೆ ರೆಕ್ಕೆ ಇಟ್ಕೊಳ್ಳೋದು ಮಸಲ್ ಕ್ರ್ಯಾಂಪ್ ಅಂತೀರಿ, ಅದೇನನ್ನ ಇದ್ದರೆ ಈ ಥರ ಸ್ನಾನಕ್ಕೆ ಬಿಡೋದ್ರಿಂದ ಹೋಗ್ಬಿಡ್ತದೆ. ಇದು ಸುಮಾರು ಎಲ್ಲ ಶೋಕ್ದಾರ್ಗಳು ಗೊತ್ತು, ಬಟ್ ಯಾರು ಹೇಳಿರಲ್ಲ. ನೀವು ಸೀಲಕ್ಕೆ ಬಿಡೋಕ್ಕೂ ಮಾರನೇ ದಿನ ಈ ರೀತಿ ಮಾಡಲೇಬೇಕು. 100% ಇದು ಮಾಡಿ ಅಕ್ಕಿಗಳು ಫ್ರೀ ಆಗಿರ್ತದೆ, ನೆಕ್ಸ್ಟ್ ಡೇ ಚೆನ್ನಾಗಿ ಆಡ್ತಾವೆ ಅಕ್ಕಿಗಳು. ಇವಾಗ ಸಪೋಸ್ ಉಡಾನ್ ದಿನವೇ ಲಾಂಗ್ ಟೈಮ್ ಮಾಡ್ಕೊಂಬಿಟ್ಟಿರ್ತವೆ, ಆಮೇಲೆ ಮಾರನೇ ದಿನ ನೀವು ಸೀಲಕ್ಕೆ ಬಿಟ್ಟರೆ ಆಡಲ್ಲ. ಅಂಥ ಟೈಮಲ್ಲಿ ಏನಾದರೂ ಇವುಗಳನ್ನ ಕರ್ಪೂರದ ಇದು ನೀಲಗಿರಿ ತೈಲದಲ್ಲಿ ಸ್ನಾನಕ್ಕೆ ಬಿಟ್ಟು ಸ್ನಾನ ಮಾಡೋಕ್ಕೆ ಬಿಟ್ಬಿಟ್ರೆ ಆವಾಗ ಓವರ್ ನೈಟನ್ನೇ ಅಕ್ಕಿಗಳು ಫುಲ್ ಫ್ರೀ ಮಾಡ್ಕೊಂಬಿಡ್ತಾವೆ ಬಾಡಿ. ಎದೆ ಊತ ಇರಲಿ, ಮಸಲ್ ಕ್ರ್ಯಾಂಪ್ ಇರಲಿ, ಮೈಕೈ ನೋವಿರಲಿ, ಎಲ್ಲ ಫ್ರೀ ಆಗುತ್ತೆ. ಅದಾದಮೇಲೆ ಇಷ್ಟು ಆದಮೇಲೆ ನೋಡಿ, ಈ ಥರ ವಾರದಲ್ಲಿ ಒಂದು ಎರಡು ಸತಿ ಇದು ಬಂದುಬಿಟ್ಟು ಸಾಂಬ್ರಾಣಿ ಅಂತ ಕರಿತೀವಿ ನಾವು ಈ ಚಳಿಗಾಲದಲ್ಲಿ ಎಸ್ಪೆಷಲಿ ಇದು ಕೊಡಲೇಬೇಕು. ಇದು ಅಕ್ಕಿಗಳಿಗೆ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ, ಪ್ಲಸ್ ಇದೂ ಅಷ್ಟೇ ಗಂಟಲಲ್ಲಿ ಕ್ಯಾಂಕರ್ ಬರ್ತದೆ ಗೊತ್ತಾ, ಕ್ಯಾಂಕರ್ಗೆ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತದೆ ಇದು. ಗಂಟ್ಲು ಕೆರೆತ, ಗಂಟ್ಲು ನೋವು,
ಮೂಗಲ್ಲಿ ಏನಾದರೂ ಸುರಿಯೋದು ಎಲ್ಲ ಇದ್ದರೆ ಇದೆಲ್ಲ ಸ್ಟಾಪ್ ಮಾಡುತ್ತೆ ಇದು. ಆಮೇಲೆ ಪ್ಲಸ್ ಪ್ರಿವೆನ್ಷನ್ಗೆ ಒಳ್ಳೆ ಔಷಧಿ ಇದು. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ತೆಂಗಿನ ಚಿಪ್ಪು, ತೆಂಗಿನಕಾಯಿ ಚಿಪ್ಪೆ ಬೇರೆ ಕೆಂಡ ಯೂಸ್ ಮಾಡಬೇಡಿ. ಬೇರೆ ಕೆಂಡ ಯೂಸ್ ಮಾಡಿದ್ರೆ ಅದು ಸ್ಮೋಕ್ಗೆ ಅಲ್ಲಿ ಅಕ್ಕಿಗಳಿಗೆ ಅಲರ್ಜಿ ಆಗುತ್ತೆ. ಈ ತೆಂಗಿನ ಕಾಯಲ್ಲಿನೂ ಅಷ್ಟೇ ಆ್ಯಂಟಿವೈರಲ್ ಪ್ರಾಪರ್ಟಿ ಇರೋದ್ರಿಂದ ಅದು ಮೆಡಿಸಿನಲ್ ಪ್ಲ್ಯಾಂಟ್ ಅದು. ಇವಾಗ ನೋಡಿ ಕೊರೋನಾ ಬಂದು ಕೇರಳದಲ್ಲಿ ಎಲ್ಲ ಕಡೆ ಜಾಸ್ತಿ ಇದ್ದರೂ ಅಲ್ಲಿ ಕಂಟ್ರೋಲಲ್ಲಿದೆ, ಯಾಕಂದರೆ ಅಲ್ಲಿ ತುಂಬ ಜನ ಕೊಬ್ಬರಿ ಎಣ್ಣೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಾಕಂದರೆ ಆ ಕೊಬ್ಬರಿ ಎಣ್ಣೆಯಲ್ಲಿ ಒಳ್ಳೆ ಆ್ಯಂಟಿವೈರಲ್ ಪ್ರಾಪರ್ಟಿ ಇರೋದ್ರಿಂದ ಅದು ವೈರಸ್ಗಳನ್ನ ಪ್ಲಸ್ ಬ್ಯಾಕ್ಟೀರಿಯಾಗಳನ್ನ ಕಂಟ್ರೋಲ್ ಮಾಡುತ್ತೆ ಬಾಡಿಯಲ್ಲಿ. ಸೊ ಅದರಿಂದ ನಾವು ತೆಂಗಿನ ಚಿಪ್ಪನ್ನ ಯೂಸ್ ಮಾಡ್ಕೋಬೋದು. ತೆಂಗಿನ ಚಿಪ್ಪಲ್ಲಿ ಸಾಂಬ್ರಾಣಿ ನೈಟ್ ಟೈಮು ವಾರದಲ್ಲಿ ಒಂದು ಸತಿ ಇಲ್ಲ ಎರಡು ಸತಿ ಸಾಂಬ್ರಾಣಿ ಹೊಗೆ ಆಗ್ತಾಯಿದ್ರೆ ತೆಂಗಿನ ಚಿಪ್ಪಿಗಳಿಗೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ತವೆ ಕಾಯಿಲೆಗೆ. ಅಕ್ಕಿಗಳು ಆಚೆ ಕಡೆ ಇಟ್ಟಿದ್ದೀನಿ ಅನ್ನೋರು ಈ ರೀತಿ ನೀಲಗಿರಿ ತೈಲನೇ ತಗೊಂಡು, ಯಾಕಂದರೆ ಅವ್ರು ಆವಿಗೆಲ್ಲ ಕೊಡೋಕ್ಕಾಗಲ್ಲ ಹೊರಗಡೆ ಇಟ್ಟಿರ್ತಾರೆ, ಅಂಥವ್ರು ಏನು ಮಾಡ್ಬೋದು ಪ್ರತಿಯೊಂದು ಕಾನಿಯಲ್ಲೂ ಒಂದೊಂದು ಡ್ರಾಪ್ ಸುರಿದ್ಬಿಟ್ರೆ ಇದನ್ನು ಅಷ್ಟೇ ನೀವು ನೈಟ್ ಟೈಮೇ ಮಾಡಬೇಕು. ಡೇ ಟೈಮ್ ಬಿಸಿಲಿರ್ತದೆ ಅವಾಗ ಮಾಡೋಕ್ಕೆ ಹೋಗ್ಬೇಡಿ, ಇಟ್ಟು ಜಾಸ್ತಿ ಆಗುತ್ತೆ ಅಕ್ಕಿಗಳಿಗೆ. ನೈಟ್ ಟೈಮ್ ಆದರೆ ಎಷ್ಟೇ ಚಳಿ ಆದ್ರೂ ಅದ್ರ ಟೆಂಪ್ರೇಚರ್ ಅದ್ರ ಸ್ಮೆಲ್ಗೆ ಅಕ್ಕಿಗಳು ಹುಷಾರಾಗ್ಬಿಡ್ತವೆ ಫ್ರೆಂಡ್ಸ್. ತುಂಬ ಕೋಲ್ಡ್ ಆಗುತ್ತೆ, ಮೈನಸ್ ನಮ್ಮ ಬೆಂಗಳೂರಲ್ಲೂ ಅಷ್ಟೇ ಇಲ್ಲ ಕರ್ನಾಟಕದಲ್ಲೂ 10 ಡಿಗ್ರಿ ಸೆಲ್ಸಿಯಸ್ಸು 8 ಡಿಗ್ರಿ ಸೆಲ್ಸಿಯಸ್ವರೆಗೂ ಬರ್ತದೆ. ಅಂಥ ಚಳಿಗೆ ಇದು ಸೂಪರಾಗಿ ಕೆಲಸ ಮಾಡ್ತದೆ, ಎಲ್ಲರೂ ಯುಟಿಲೈಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫೀಡಿಂಗ್ ಯಾವ ರೀತಿ ಮಾಡಬೇಕು, ಚಳಿಗಾಲದಲ್ಲಿ ಯಾವ ರೀತಿ ಫೀಡ್ ಕೊಡ್ಬೋದು, ಆಮೇಲೆ ರೆಸ್ಪಿರೇಟರಿ ಪ್ರಾಬ್ಲಮ್ ಅಂದರೆ ಯಾವ ರೀತಿ ಟ್ರೀಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಥ್ಯಾಂಕ್ ಯು.